ವೀಕ್ಷಕರೇ ನಮಸ್ಕಾರ ನಾನು ಈಗ ಇರುವುದು ಬಟ್ಕಳ ತಾಲೂಕಿನ ತಲಗೋಡು ಬೀಚ್ನಲ್ಲಿ ನಿನ್ನೆಯ ತೋಕ್ಟೆ ಚಂಡಮಾರುತದ ಪರಿಣಾಮವಾಗಿ ಇಲ್ಲಿಯ ಬೀಚ್ ಪಕ್ಕದ ಪೂರ್ತಿ ಬೀಚ್ ಕಡಲ್ಕೊರತಕ್ಕೆ ಒಳಗಾಗಿದೆ ತಡೆಗೋಡೆಗಳು ಎಲ್ಲವೂ ಕೂಡ ಸಮುದ್ರದ ಪಾಲಾಗಿದೆ ಇಲ್ಲಿ ಯಾವ ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ಈ ಪ್ರದೇಶಗಳು ಅನ್ನೋದನ್ನು ನಾನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಇದು ತಲಗೋಡು ರಸ್ತೆ ಸಂಪೂರ್ಣವಾಗಿ ಈ ರಸ್ತೆಗೆ ಹಾನಿಯಾಗಿದೆ ಇದು ಬಂದರು ಮತ್ತು ತಲಗೋಡು ಕರಿಕಲ್ ಸಂಧಿಸುವಂತ ಒಂದು ರಸ್ತೆ ಆಗಿದ್ದು ಈಗ ಇಲ್ಲಿ ಜನಸಂಚಾರ ಮಾಡುವುದು ಕೂಡ ಈ ರಸ್ತೆಯಲ್ಲಿ ಕಷ್ಟವಾಗಿದೆ ನೀವೇ ನೋಡ್ತಾ ಇದ್ದೀರಿ ಒಳಗಡೆ ನೋಡೋಕೆ ಮೇಲ್ಗಡೆ ಮಾತ್ರ ರಸ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಒಳಗಡೆ ಎಲ್ಲವೂ ಕೂಡ ಕೊಯ್ಕೊಂಡು ಹೋಗಿರೋ ಕಾರಣ ಮರಳುಗಳೆಲ್ಲ ಒಳಗಡೆ ಬಿಟ್ಟು ಹೋಗಿರೋ ಕಾರಣ ಅದೊಂಥರ ಸೇತುವೆ ರೀತಿಯಲ್ಲಿ ಬದಲಾಗಿದೆ ಕಾಂಕ್ರೀಟ್ ರಸ್ತೆ ಆಗಿರೋ ಕಾರಣ ನಿಂತಿದೆ ಹಾಗೆ ಆದರೆ ಯಾವುದೇ ಒಂದು ಸಂಚಾರಿ ವಾಹನಗಳು ಇಲ್ಲಿ ತಿರುಗಾಡುವಂಥ ಪರಿಸ್ಥಿತಿ ಇಲ್ಲ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಇಸಿನಲ್ಲಿ ಎಲ್ಲ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುರುಳಿದೆ ಜೊತೆಗೆ ಇಲ್ಲಿ ರಿಪೇರಿ ಕಾರ್ಯವೂ ಕೂಡ ಈಗ ಶುರು ಮಾಡಿದ್ದಾರೆ ಬಟ್ ಇದು ಸದ್ಯದ ಪರಿಸ್ಥಿತಿಯಲ್ಲಿ ಪೂರ್ತಿ ರಿಪೇರಿ ಆಗೋಕೆ ಇನ್ನೂ ಟೈಮ್ ತಗೊಳ್ಬೋದು ಅದಕ್ಕಿಂತ ಹೆಚ್ಚಾಗಿ ಈ ಸೈಕ್ಲೋನ್ ಬಿಟ್ಟ ನಂತರ ಇಲ್ಲಿ ರಿಪೇರಿ ಕಾರ್ಯ ಮಾಡಬೇಕಾಗುತ್ತೆ ಯಾಕಂತಂದರೆ ನೀವೇ ನೋಡ್ತಾ ಇರೋ ಪರಿಸ್ಥಿತಿಯಲ್ಲಿ ಇಲ್ಲೆಲ್ಲ ಕಂಬಗಳಿದ್ದು ಆದರೆ ಇಲ್ಲಿ ಕಂಬಗಳು ಮತ್ತೊಮ್ಮೆ ಹುಗಿಯೋಕೆ ಜಾಗವೂ ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ಪೂರ್ತಿ ಮರಳುಗಳು ಅಥವಾ ಬೀಚ್ ಏನಿತ್ತು ಪೂರ್ತಿಯಾಗಿ ಸಮುದ್ರದ ಪಾಲಾಗಿರೋ ಕಾರಣಕ್ಕೆ ಇಲ್ಲಿ ಹೊಸದಾಗಿ ಮತ್ತೆ ಕಂಬ ಹುಗಿಯೋದು ಕೂಡ ಅತ್ಯಂತ ಕ್ಲಿಷ್ಟಕರ ವಿಷಯವಾಗಿದೆ ಇದು ಈಗ ಇಲ್ಲಿನ ನೀರಿಗೂ ಕೂಡ ತಾಪತ್ರ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ ಯಾಕಂದರೆ ಇಲ್ಲಿನ ಜನರು ಹೆಚ್ಚಾಗಿ ಕಡವಿನ ಕಟ್ಟ ನೀರನ್ನು ಕುಡಿಯುವ ನೀರನ್ನಾಗಿ ಅಥವಾ ಎಲ್ಲ ಕೆಲಸಗಳಿಗಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಆದರೆ ಈಗ ಈ ಪೈಪ್ಲೈನ್ಗಳು ಕೂಡ ಎಲ್ಲ ಕಂಪ್ಲೀಟಾಗಿ ಬಿಟ್ಟು ಹೋಗಿದೆ ಒಡೆದಿದೆ ಮತ್ತು ಕಿತ್ತೋಗಿದೆ ಕಂಪ್ಲೀಟಾಗಿ ಆ ಕಾರಣಕ್ಕೆ ಇಲ್ಲಿ ಕುಡಿಯುವ ನೀರು ಕೂಡ ಮುಂದಿನ ದಿನಗಳಲ್ಲಿ ಸಿಗದೇ ಇರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಇದೆಲ್ಲ ಒಳಗಡೆ ಪೂರ್ತಿಯಾಗಿ ಬಿಟ್ಟೋಗಿದೆ ನೀವೇ ನೋಡ್ತಾ ಇದ್ದೀರಿ ಇದು ಎಷ್ಟೊತ್ತಿಗೆ ಇದು ಬೀಳುತ್ತೆ ಅಂತ ಗೊತ್ತಾಗಲ್ಲ ಅಂಥ ಸನ್ನಿವೇಶ ಇದೆ ಇದೆಲ್ಲ ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ಧರೆಗುರುಳಿದೆ ಈ ತೋಕ್ಟೆ ಚಂಡಮಾರುತ ಇವತ್ತಿಗೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಒಂದು ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಮತ್ತಷ್ಟು ದಿನಗಳು ಈ ಒಂದು ತೋಕ್ಟೆ ಚಂಡಮಾರುತದ ಪರಿಣಾಮಗಳು ಇದೆಲ್ಲ ಕಾಣಿಸುವಂಥ ಚಾನ್ಸಸ್ ಇವೆ ಆ ಕಾರಣಕ್ಕೆ ಇದು ಇಲ್ಲಿಗೆ ಸಂಪೂರ್ಣವಾಗಿ ನಿಂತಿಲ್ಲ ಗಾಳಿ ರಭಸ ಕೂಡ ನೀವು ನೋಡ್ತಾ ಇರ್ಬೋದು ಅತ್ಯಂತ ವೇಗವಾಗಿ ಇಲ್ಲಿ ಗಾಳಿ ಬೀಸ್ತಾ ಇದೆ ನನ್ನ ಅನುಭವದ ಪ್ರಕಾರ ಇದು ಮೊದಲ ಸಲ ಇಷ್ಟೊಂದು ಹಾನಿಗೀಡಾಗಿದ್ದು ಚಂಡಮಾರುತಗಳು ಬರ್ತಾ ಇತ್ತು ಆದರೆ ಇಲ್ಲಿ ಅಷ್ಟೊಂದು ಎಫೆಕ್ಟ್ ಆಗ್ತಾ ಇರಲಿಲ್ಲ ಬಟ್ ಇಲ್ಲಿ ಈ ಸಲ ಪೂರ್ತಿಯಾಗಿ ತನ್ನ ಪರಿಣಾಮವನ್ನು ಬೀರಿದೆ ಚಂಡಮಾರುತ ಹಾಗೆಯೇ ನೀವಿಲ್ಲಿ ನೋಡಬಹುದು ನೀವು ಕಂಬಗಳು ಹೇಗೆ ದರೆಗುರುಳಿದೆ ಅಂತ ಇಲ್ಲೊಂದು ಕಂಬ ಕಂಪ್ಲೀಟಾಗಿ ಮುರಿದು ಬಿದ್ದಿದೆ ಇಲ್ಲಿ ಇಷ್ಟರ ಮಟ್ಟಿಗೆ ಹಾನಿಯಾಗಿರೋದ್ರಿಂದ ಇದು ರಿಪೇರಿ ಕಾರ್ಯಕ್ಕೆ ತುಂಬ ಟೈಮ್ ತಗಲುತ್ತೆ ಮತ್ತು ಇಲ್ಲಿ ವಿದ್ಯುತ್ ಸಮಸ್ಯೆಯು ಕೂಡ ತುಂಬ ದಿನಗಳ ಕಾಲ ಮುಂದುವರಿಬೋದು ಹಾಗೆ ಇಲ್ಲಿ ಎಂಥದ್ದೇ ಮಳೆ ಬಂದರೂ ಕೂಡ ರಾತ್ರಿ ಸಮಯದಲ್ಲಿ ತುಂಬ ಸೆಕೆ ಇರೋ ಕಾರಣಕ್ಕಾಗಿ ಫ್ಯಾನ್ ಇಲ್ಲದೆ ನಿದ್ದೆ ಮಾಡೋದು ಕೂಡ ಅತ್ಯಂತ ಕ್ಲಿಷ್ಟಕರವಾದಂತಹ ವಿಷಯ ಆ ಕಾರಣಕ್ಕೆ ಇಲ್ಲಿ ಕರೆಂಟ್ ಇಲ್ಲದೆ ಜನರು ಜೀವನ ನಡೆಸೋದೇ ತುಂಬ ಕಷ್ಟ ಅಂತ ಅನ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಜನರೆಲ್ಲ ಭಯಭೀತರಾಗಿ ರಸ್ತೆ ಮೇಲೆ ನಿಂತ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಸ್ತೆ ಒಳಗಿನ ಒಂದು ಮಣ್ಣೇನಿದೆ ಪೂರ್ತಿಯಾಗಿ ಕೊಚ್ಕೊಂಡು ಹೋಗಿರೋದು ಮತ್ತು ರಸ್ತೆ ಸೇತುವೆ ಮಾದರಿಯಲ್ಲಿ ಕಾಣಿಸ್ತಾ ಇರೋದು ಈ ರಸ್ತೆಯಲ್ಲಿ ಯಾವ ದೊಡ್ಡ ವಾಹನಗಳು ಕೂಡ ಹೋಗೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ ಇದು ಈಗ ಸೇತುವೆ ಮಾದರಿಯಲ್ಲಿದೆ ಸಡನ್ನಾಗಿ ಯಾವುದಾದ್ರು ವಾಹನ ಬಂತು ಅಂತಂದರೆ ಅವಗೀಡಕ್ಕಾಗುವ ಚಾನ್ಸಸ್ ಇರೋ ಕಾರಣ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ
ತಡೆಗೋಡೆ ಇತ್ತ ಅನ್ನುವಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಈಗ ಕಾಣ್ತಾ ಇದೆ ಎಲ್ಲೂ ಕೂಡ ತಡೆಗೋಡೆಗಳು ರಚನಾತ್ಮಕವಾಗಿ ಕಟ್ಟಿದಂತ ತಡೆಗೋಡೆಗಳು ಯಾವುದು ಕೂಡ ಇಲ್ಲ ಈಗ ಸಂಪೂರ್ಣ ಈ ರಸ್ತೆ ನೋಡಿ ಕಂಪ್ಲೀಟ್ ಆಗಿ ಈ ರಸ್ತೆಗೆ ಹಾನಿ ಆಗಿರುವಂತದ್ದು ಚಂಡಮಾರುತ ಏನಿದೆ ಇದೇ ತರ ಮುಂದುವರೆದ್ರೆ ಖಂಡಿತವಾಗ್ಲೂ ಇಲ್ಲಿ ಈ ಕಡೆ ನೀವು ನೋಡ್ತಾ ಇದ್ದೀರಿ ವಸತಿ ಪ್ರದೇಶಗಳಿಗೆ ಈಗ ಗೇಟ್ ಅಂತ ಇರೋದು ಬರಿ ಈ ರಸ್ತೆ ಮಾತ್ರ ಈ ರಸ್ತೆ ಏನರ ಕೊಚ್ಚಿಕೊಂಡು ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಡೌನ್ ಅಲ್ಲಿ ವಸತಿ ಪ್ರದೇಶಗಳಿವೆ ಎಲ್ಲ ಕಡೆಯೂ ನೀರು ನುಗ್ಗುವಂತ ಚಾನ್ಸ್ ಇದೆ ಜನರು ತುಂಬಾ ಹಾನಿಯಾಗುವಂತ ಒಂದು ಚಾನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ರಸ್ತೆ ಬದಿಯಲ್ಲಿ ಇಟ್ಟಂತಹ ಒಂದು ಕಲ್ಲಿನ ಚೇರ್ಗಳಾಗಿತ್ತು ಕಾಂಕ್ರೀಟಿನ ಚೇರ್ಗಳಾಗಿತ್ತು ಇದು ಸಂಜೆ ಹೊತ್ತಲ್ಲಿ ಜನರು ಇಲ್ಲಿ ಸಮಯ ಕಳೆಯೋಕೆ ಬರುವಂತ ಜನರಿಗೆ ಇದು ಕೂತ್ಕೊಳ್ಳೋಕೆ ಅಥವಾ ವಿಶ್ರಾಂತಿ ಪಡೆದುಕೊಳ್ಳೋಕೆ ಅನುಕೂಲ ಆಗ್ತಾ ಇತ್ತು ಆದರೆ ಈಗ ನೀವು ಅದನ್ನು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅದು ಇದೊಂತರ ಮೇಲ್ನೋಟಕ್ಕೆ ಏನೋ ಒಂದು ಯುದ್ಧ ಭೂಮಿಯ ಮಾದರಿಯಲ್ಲಿ ಬದಲಾಗಿರುವಂತದ್ದು ನೀವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿರಬಹುದು ಅಂತ ಪ್ರಶಾಂತವಾಗಿತ್ತು ಸಮುದ್ರ ಮತ್ತು ಅಂತ ಸುಂದರವಾದ ಕಡಲ ತೀರವಾಗಿತ್ತು ಇದು ಇವಾಗ ಆ ಸೌಂದರ್ಯತೆ ಮತ್ತು ಪ್ರಶಾಂತತೆ ಎಲ್ಲ ಮಾಯವಾಗಿ ಬರಿ ರೌದ್ರತೆ ಮಾತ್ರ ಇಲ್ಲಿ ಉಳ್ಕೊಂಡಿರುವುದು